ಏನ್ ಮೇಡಮ್ ಅವ್ರ ಇನ್ನೂ ಕೇಳ್ತೇನೆ ಇದ್ರಲ್ಲ ಇನ್ನು ನೂರಕ್ಕೆ 100% ಕುಮಾರಸ್ವಾಮಿ ಅವ್ರು ಗೆದ್ದಾಗದ ಉಡೀಸಾಗೋಗದೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಮಂಡ್ಯ ಕಾಂಗ್ರೆಸ್ ಧೂಳಿಪಾಠ 28 ಸಹ ಗೆದ್ದೆ ಗೆಲ್ತಾರ ಫಸ್ಟ್ ಸೋಲದೆ ಡಿ ಕೆ ಸುರೇಶ್ ಕುಮಾರಸ್ವಾಮಿ ಅವರು ಈ ದೇಶ ಮತ್ತು ಈ ರಾಜ್ಯ ರೈತರ ಪರವಾಗಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ದೇವೇಗೌಡರು ದೇವೇಗೌಡರು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನೀರಾವರಿಗೆ ಮತ್ತು ರೈತರ ಪರವಾಗಿ ಭಾಳ ಕೊಡುಗೆ ನೀಡಿದ್ದಾರೆ. ಕಾವೇರಿ ವಿಚಾರ ಇರ್ಬೋದು, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಇದು ದೇವೇಗೌಡರು ಕೊಡುಗೆ ಅಪಾರ ಐತೆ. ಮತ್ತು ಕುಮಾರಣ್ಣವರು ರೈತ ಪರ ಕಾಳಜಿ ಉಳ್ಳವರು, ಮತ್ತು ಅವರು ಅಧಿಕಾರದಲ್ಲಿದ್ದಾಗ ಗ್ರಾಮವಾಸ್ತವ್ಯ ಇರ್ಬೋದು, ಮತ್ತು ಲಾಟ್ರಿ ನಿಷೇಧ ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, ಇವೆಲ್ಲ ರೈತ ಪರವಾಗಿ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಎಲ್ಲದರಲ್ಲಿ ಅನುಮಾನನೇ ಇಲ್ಲ. ಇವ್ರದ್ದು ಯಾವುದೋ ಬಿಟ್ಟಿ ಬಾಗಿ 2,000 ರೂಪಾಯಿ ಕೊಡೋದು ಬಸ್ಸು, ನೀವು ಬಸ್ಸು ಸಾಲ ಮಕ್ಕಳು ಮತ್ತೆ ಸ್ಟೂಡೆಂಟ್ಸ್ ಆರ್ ಚಂದ್ರ ಅವರು ಇಲ್ಲಿಯವರೇ ಅವ್ರು ಗೆಲ್ತಾರೆ ಅಂತ ಹೇಳ್ತಾರಲ್ಲ ಮೇಡಮ್, ಆರ್ ಚಂದ್ರ ಇಲ್ಲಿಯವರೇ ಸ್ಟಾರ್ ಚಂದ್ರ ಕಾಂಗ್ರೆಸ್ನವ್ರಿಗೆ ಕುಮಾರಣ್ಣ ಅವ್ರನ್ನ ಎದುರಿಸುವಂತ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಇಲ್ದೇನೆ ಹಣ ಕೊಟ್ಟು ಕೊಂಡ್ಕೊಳ್ಳುವಂತ ಅಭ್ಯರ್ಥಿನ ತಂದಿದ್ದಾರೆ. ನಮ್ಮ ಹೃದಯವಂತನ ಮುಂದೆ ಹಣವಂತಂದು ಇಲ್ಲಿ ಏನೂ ನಡೆಯಲ್ಲ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ಅವರು ಋಣ ತೀರಿಸೋ ಭಾಗ್ಯ ಸಿಕ್ಕಿದೆ, ಕುಮಾರಣ್ಣ ಅವ್ರಿಗೆ ಓಟ್ ಹಾಕುವಂತ ಭಾಗ್ಯ ಸಿಕ್ಕಿದೆ ನಮಗೆ. ಕುಮಾರಣ್ಣ ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಎಳ್ಳಷ್ಟು ಸಂಶಯನೇ ಇಲ್ಲ. ನಾವು ಇವತ್ತು ಲೀಡ್ ಲೆಕ್ಕ ಹಾಕ್ಬೇಕಾಗಿದೆ ಅಷ್ಟೇ. ಕಾಂಗ್ರೆಸ್ನವರು ಇವತ್ತು ಹೇಳ್ತಾರೆ ಹೊರಗ್ನಿಗರ ಅಭ್ಯರ್ಥಿ ಅಂತ, ಎಲ್ಲಿದ್ರು ಚಂದ್ರ ಅವ್ರು? ಎಲ್ಲಿದ್ರು ಚಂದ್ರ? ಯಾರೋ ಗೊತ್ತಿದ್ದಾರೆ ಹಣ ಇದೆ ಅಂತ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಅವರು ಅವರಣ್ಣ ಗೌರಿ ಬೀದರ್ನಲ್ಲಿ MLA ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.